ಯಾವ್ದು ಯಾವುದೋ ವೈರಸ್ ಬಂತು ಅದು ಬೇರೆ ಗಿಡಕ್ಕೆ ಸ್ಪ್ರೆಡ್ ಆಗಿಬಿಡಲ್ಲ ನಮ್ಗೆ ಏನು ಅಂದರೆ ಭೂಮಿ ಇರೋಷ್ಟು ಮೃದುವಾಗಿ ಇರುತ್ತೆ ಮತ್ತೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತದೆ ನೀರು ಕಳೆ ಕಿತ್ತಬೇಕು ಆ ಗಿಡದಲ್ಲಿ ಅಂದ್ರೆ ಗಟ್ಟಿ ಇರಲ್ಲ ಮೃದುವಾಗಿರುತ್ತೆ ನಮಸ್ಕಾರ ರೈತ ಬಾಂಧವರೇ ನಾನು ಶ್ವೇತಾ ಕಲ್ಕಣಿ ದಪ್ಪ ಮೆಣಸಿನಕಾಯಿನ ಅಡಿಕೆಗೆ ರಾಜ ಎಂದ್ರೆ ತಪ್ಪಾಗಲಾರದು ಅನ್ಸುತ್ತೆ ಯಾಕಂದ್ರೆ ಈ ದಪ್ಪ ಮೆಣಸಿನಕಾಯಿಯಿಂದ ನಾವು ಎಷ್ಟೊಂದು ವೆರೈಟಿ ವೆರೈಟಿ ಹಾಗೂ ರುಚಿಕರ ಆಹಾರ ತಯಾರಿಸಬಹುದು ಅಲ್ವಾ ಅದರಂತೆ ಕೆಲ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟುವುದರಲ್ಲಿಯೂ ಸಹ ಇದು ಬಹುಮುಖ್ಯ ಪಾತ್ರ ವಹಿಸುತ್ತದೆ ಇಂತಹ ಬೆಳೆಯನ್ನ ಆರೋಗ್ಯವಾಗಿ ಹೇಗೆ ಬೆಳೆಯಬಹುದು ಎಂದು ಇಲ್ಲೊಬ್ಬ ಕೃಷಿಕರು ತೋರಿಸಿಕೊಟ್ಟಿದ್ದಾರೆ ನೋಡೋಣ ಬನ್ನಿ ಸುಮಾರು ಒಂದು 3 ವರ್ಷದಿಂದ ಡಾಕ್ಟರ್ ಸಲ್ ಯೂಸ್ ಮಾಡ್ತಾ ಇದ್ದಾರೆ ಅನೇಕ ಬೆಳೆಗಳನ್ನು ಬೆಳೆದಿದ್ದಾರೆ ಅಂದರೆ ಟೊಮೆಟೊ ಕ್ಯಾಪ್ಸಿಕಮ್ಮು ಬಜ್ಜಿ ಇವಾಗ ನಾವಿರೋ ತೋಟ ಕ್ಯಾಪ್ಸಿಕಮ್ ತೋಟದಲ್ಲಿದ್ದೀರಿ ರೈತರನ್ನ ಮಾತಾಡ್ಸೋಣ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಅಂತ ಕೇಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವು 2 ವರ್ಷದಿಂದ ಡಾಕ್ಟರ್ ಸಲ್ ಯೂಸ್ ಮಾಡಿ ಬೆಳೆ ಬೆಳೆದಿರಲ್ಲ ಯಾವ ಥರ ನಿಮಗೇನು ಎಕ್ಸ್ಪೀರಿಯನ್ಸ್ ಆಗ್ತದೆ ನಮಗೇನು ಪರವಾಗಿಲ್ಲ ನಮಗೆ ರಾಸಾಯನಿಕ ಗೊಬ್ಬರಗಳು ಕೊಡ್ತಾ ಇದೀವಲ್ಲ ಅದಕ್ಕಿಂತ ಕಡಿಮೆ ಇದು ಖರ್ಚು ಬೀಳುತ್ತೆ ಹೌದು ಇವಾಗ ನಮ್ಗೇನು ಅಂದರೆ ಭೂಮಿ ಇರೋಷ್ಟು ಮೃದುವಾಗಿ ಇರುತ್ತೆ ಕೊಟ್ಟಮೇಲೆ ಡಾಕ್ಟರ್ಸೈನ್ ಕೊಟ್ಟಮೇಲೆ ಇವಾಗ ಅದಕ್ಕೆ ನಾವು ಅದೇ ಯೂಸ್ ಮಾಡ್ತಾ ಇದ್ದೀವಿ ನಾವು ರಾಸಾಯನಿಕ ಗೊಬ್ಬರಗಳು ಏನು ಆಗ್ತಾ ಇಲ್ಲ ಬಿಟ್ಟಿಂಗ್ಗೆ ಏನು ಇಲ್ಲ ಮುಂಚೆ ಕೆಮಿಕಲ್ ಯೂಸ್ ಮಾಡ್ತಾಯಿದ್ರಲ್ಲ ಅವಾಗ ಯಾವ ರೀತಿ ಇತ್ತು ನಿಮ್ಮ ಮಣ್ಣು ಇಲ್ಲ ಮಣ್ಣು ಅಷ್ಟು ಗಟ್ಟಿ ಥರ ಇರ್ತಾಯಿತ್ತು ನಾವು ತಿರ್ಗ ಬೆಳೆ ಇಕ್ಕೋಕ್ಕೂ ಇದು ನಾವು ಕಳೆ ಕಿಟ್ಟ ನೀರಿಕ್ಕೆ ಕಿತ್ತಬೇಕಿತ್ತು ಇವಾಗ ನೀರು ಕಳೆ ಕಿತ್ತಬೇಕು ಆ ಗಿಡದಲ್ಲಿ ಅಂದ್ರೆ ಗಟ್ಟಿ ಇರಲ್ಲ ಮೃದುವಾಗಿರುತ್ತೆ ಮಣ್ಣು ಸ್ಮೂತ್ ಇರುತ್ತೆ ಫುಲ್ ಸ್ಮೂತ್ ಆಗಿರುತ್ತೆ ಮತ್ತೆ ಎರೆಹುಳು ಇದೆಯಾ ಎರೆಹುಳು ಇದೆ ಏನೇನು ಬೆಳೆ ಬೆಳೆದಿದ್ದೀರಿ ನಿಮಗೆ ಇದರಲ್ಲಿ ಕ್ಯಾರೆಟು ಕ್ಯಾರೆಟ್ ಬಿಟ್ಟಮೇಲೆ ಇವಾಗ ಕ್ಯಾಪ್ಸಿಕಮ್ ಹಾಕಿದ್ದೀವಿ ಎಲ್ಲ ಕ್ಯಾರೆಟು ಕ್ಯಾಪ್ಸಿಕಮ್ ಇನ್ನೇನು ಬೇರೆದೇನು ಬೇರೆ ಕಡೆ ಬೇರೆ ಕಡೆ ಬಜ್ಜಿ ರೋಸ್ಟ್ ಇದೆ ಟೊಮಾಟ ಇದೆ ಬೀನ್ಸು ಹಾಕ್ತಾ ಬಂದಿದೆ ಸರ್ ಎಷ್ಟು ಇವಾಗ ಪ್ಲಾನಿಂಗ್ ಏನೋ ಬಹುಬೆಳೆ ಪದ್ಧತಿ ಮಾಡ್ಬೇಕಾಗಿದ್ರಲ್ಲ ಯಾವ ಥರ ಮಾಡ್ತಿದ್ವಿ ಪ್ಲಾನ್ ಸರ್ ಇವಾಗೆಲ್ಲ ನಾನು ಒಂದು ಎಲ್ಲ ಬೆಡ್ಡಿಂಗ್ ಪೇಪರ್ ಬೆಡ್ಡಿಂಗ್ ಹಾಕಿ ಬದನೆ ಗಿಡ ಹೀರೆ ಗಿಡ ಎಲ್ಲ ಎಷ್ಟು ರೇಟ್ ಆಗ್ತದೆ ಒಂದು 20 ವೆರೈಟಿ ಸೊಪ್ಪುಗಳು ಎಲ್ಲ ಆ ಥರ ಮಾಡೋಕ್ಕೆ ನಿಮಗೆ ಕಾರಣ ಏನು ಕಾರಣ ಏನು ಅಂದರೆ ಇವಾಗ ನಾವೇ ಡೈರೆಕ್ಟ್ ಆಗಿ ಅಪಾಯಿಂಟ್ಮೆಂಟ್ ಅದನ್ನು ಹಂಗೆ ಅದೇ ಥರ ಬೆಳೆ ಬೆಳ್ಕೊಂಡು ಎಲ್ಲ ಅಪಾಯಿಂಟ್ಮೆಂಟ್ ಕೊಡಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ಬಹು ಬೆಳೆಗಳಲ್ಲಿ ಏನು ಮೇನ್ ನಿಮ್ಗೆ ಇದಾವುತ್ತಂದರೆ ಯಾವ್ದು ಯಾವುದೋ ವೈರಸ್ ಬಂತು ಅದು ಬೇರೆ ಗಿಡಕ್ಕೆ ಸ್ಪ್ರೆಡ್ ಆಗಿಬಿಡಲ್ಲ ಒಂದೇ ಗಿಡ ಬಂದರೂ ಅಲ್ಲಿ ಕಂಟ್ರೋಲ್ ಆಗುತ್ತೆ ಫುಲ್ ಅದು ಮತ್ತು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತದೆ ಮತ್ತು ನೀವು ತರಕಾರಿಗಳು ತೆಗೆದು ಹೋಗ್ತಿರಲ್ಲ ನಾ 15 ವೆರೈಟಿ ಹಾಕ್ತೀರಾ ಎಲ್ಲ ಒಳ್ಳೆ ರೇಟಿಗೆ ಮಾರ್ಬೋದು ಮಾರ್ಕೆಟಲ್ಲಿ ಯಾಕಂದ್ರೆ ನೀವು ಒಂದು ಸಿಂಗಲ್ ಕಾರ್ಡ್ ಮಾಡೋ ಬರಲು 15 ಥರ ವೆರೈಟಿ ಮಾಡ್ಕೊಂಡು ಹೋದರೆ 15 ಐಟಮ್ ಇರುತ್ತೆ ಎಲ್ಲ ಒಂದೊಂದು ರೇಟ್ ಮಾಡ್ಬೋದು ನೀವು ನಿಮ್ಮ ಇನ್ಕಮ್ಮು ಜಾಸ್ತಿ ಬರುತ್ತೆ ಅದರಲ್ಲಿ ನಮ್ಮ ದೇಹಕ್ಕೆ ಆಹಾರ ಪದ್ಧತಿ ಎಷ್ಟು ಮುಖ್ಯವೋ ಕೃಷಿ ಭೂಮಿಗೂ ಅಷ್ಟೇ ಮುಖ್ಯವಾಗಿದೆ ಆದ್ರೆ ರೈತ ತಿಳಿದು ತಿಳಿಯದೇನೋ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರ ನೀಡಿದಾಗ ನಾನಾ ಪ್ರಮಾದಗಳು ಸಂಭವಿಸುತ್ತದೆ ರೈತನ ಭೂಮಿಯ ಜೊತೆಗೆ ಬದುಕು ಸಹ ನಾಶವಾಗುತ್ತದೆ ಇನ್ನಾದರೂ ತಪ್ಪು ತಿಳುವಳಿಕೆಯಿಂದ ಹೊರಬಂದು ಸಾವಯವ ಕೃಷಿ ಅಳವಡಿಸಿಕೊಂಡು ಭೂಮಿಯನ್ನ ಕಾಪಾಡಲಿ ಎಂಬುದೇ ನಮ್ಮ ಆಶಯ ಕೃಷಿ ಲೋಕದ ಅತ್ಯಮೂಲ್ಯ ಮಾಹಿತಿಗಾಗಿ ತಪ್ಪೆ ನಮ್ಮ ಮೈಕ್ರೋಬಿ ಟಿವಿನ ನೋಡ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದಗಳು